ತರಕಾರಿ ಸಾಗು ಗೋಡಂಬಿ ಜೊತೆ ಹೇಗೆ ಮಾಡೋದು ಅಂತ ಸಿಂಪಲ್ ಆಗಿ ತೋರಿಸ್ತೀನಿ ನೋಡಿ. ಮೊದಲು ತರಕಾರಿಗಳನ್ನ ಹೆಚ್ಚಿಟ್ಕೊಳ್ಳಿ, ನಂತರ ಒಗ್ಗರಣೆಗೆ ಎಣ್ಣೆ ಹಾಕಿ ಲವಂಗ ಸ್ವಲ್ಪ ಚಕ್ಕೆ ಓಂಕಾಳು ಅಚ್ಚಕಾರದ ಪುಡಿ ಇಷ್ಟನ್ನು ಹಾಕಿ ಒಂದು ನಿಮಿಷ ಬಾಡಿಸ್ಬಿಟ್ಟು ತರಕಾರಿ ಹಾಕಿ ಬಾಡಿಸಿ ಬಾಡಿಸಿ ಸ್ವಲ್ಪ ನೀರು ಹಾಕಿ ಬೇಯಕ್ಕಿಡಿ. ಆಮೇಲೆ ರುಬ್ಕೊಳ್ಳೋದಕ್ಕೆ ಗಸಗಸೆ ಗೋಡಂಬಿ ಒಂಚೂರು ಧನಿಯಾ ಕಡಲೆಪಪ್ಪು ಕಾಯ್ತುರಿ ಇಷ್ಟು ರುಬ್ಬಿಟ್ಕೊಳ್ಳಿ. ಬೆಂದಿರೋ ತರಕಾರಿಗಳಿಗೆ ಸ್ವಲ್ಪ ಉಪ್ಪು ಹಾಕಿ ಈ ರುಬ್ಬಿರೋದನ್ನು ಹಾಕಿ ಚೆನ್ನಾಗಿ ಕದಬಿಟ್ಟು ಬೇಯಿಸಿ ಒಂದು ಬೇಯಿಸಿಬಿಟ್ಟು ರುಚಿ ನೋಡಿ. ಆಮೇಲೆ ಇದು ನನಗೆ ಕಾಲೇಜ್ ಹುಡುಗಿ ಟಿ ವಿಲಿ ಹೇಳ್ಕೊಟ್ಟಿದ್ದು, ಒಂದು ಸೆಕೆಂಡ್ ಪಿ ಯು ಹುಡುಗಿ. ನಾನೊಂದು 6-7 ವರ್ಷದಿಂದ ಇದು ಮಾಡ್ತಾ ಇದ್ದೀನಿ, ಭಾಳ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಗೋಡಂಬಿ ಸಾಗು ಜೊತೆ ಪೂರಿ ಕಾಂಬಿನೇಷನ್ ಸೂಪರ್, ನೀವು ಮನೇಲಿ ಟ್ರೈ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ ನೋಡಿ. ನಾನು ಟೇಸ್ಟ್ ಹೇಳ್ತೀನಿ ಹೆಂಗಿದೆ ಅಂತ. ಸೂಪರಾಗಿದೆ. ನೀವು ಮನೇಲಿ ಗೋಡಂಬಿ ಸಾಗು ಮಾಡಿಕೊಂಡು ನನಗೆ ಕಮೆಂಟ್ಸಲ್ಲಿ ಹೇಳ್ತೀರಾ ಹೇಗಿತ್ತು ಅಂತ. ನಿಮಗೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.